ಕಾಲದವ್ರು ಹೇಳಿರೋದು ಒಬಿಸಿ ಎಫೆಕ್ಟ್ ಆಗಲ್ಲ ಅದಕ್ಕೆ ಎಲ್ಲ ಹೇಳಿದ್ದಾರೆ, ಅದನ್ನೆಲ್ಲ ಒಟ್ಟುಕಡೆ ಮಾಡ್ಕೊಂಡು ಹೋಗ್ಲಿ. ಆದ್ರೆ ಚುನಾವಣೆಗೋಸ್ಕರನೇ ಇವರು ಮೂಗು ತುಪ್ಪ ಹಾಕಿ ಆ ಸಮಾಜದಲ್ಲಿ ಮುಚ್ಕೊಂತ ಕುತ್ಕೊಳ್ಳಿ ಅಂತ ಹೇಳೋದಿದೆ. ಕಾಲವನ್ನು ಕೂಡ ಬಹಿಷ್ಕರಿಸಿ, ಯಾಕಂದ್ರೆ ನಮ್ಮ ದೇಶದೊಳಗೆ ಒಂದು ಕಾಲವಿದೆ, ಏನೇ ಕಾಲು, ಇದನ್ನ ಇಷ್ಟು ವರ್ಷ ಮಾಡ್ಬೇಕಂದ್ರೆ ಅದ ರೀತಿಯಲ್ಲಿ ಸತ್ಯವಾಗಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅದು ಸರ್ಕಾರದ ಜವಾಬ್ದಾರಿ. ನಾನು ಅದಕ್ಕೆ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ. ಆದರೆ ಅವ್ರು ಏನೇ ಮಾಡಿದ್ರು ಈಗಿರ್ತಕ್ಕಂಥ ವ್ಯವಸ್ಥೆಗೆ ತೊಂದರೆ ಆಗದೆ ಇರತಕ್ಕಂತ ರೀತಿಯಲ್ಲಿ ಅವ್ರು ಮಾಡಿದ್ರು ಏನು ತಪ್ಪೇನಿಲ್ಲ ಮಾಡಿ. ಅವ್ರಿಗೆ ಆ ತಾಕತ್ತು ಇಲ್ಲ, ಧೈರ್ಯವಿಲ್ಲ, ದಮ್ಮು ಇಲ್ಲ. ಸರ್ ಸೇಮ್ ಥಿಂಗ್, ಈಗ ಚುನಾವಣೆ ಅಸೆಂಬ್ಲಿ ಚುನಾವಣೆಗೆ ಹಿಂದುಳಿದ ವರ್ಗ ಈಗ ಕಾಂಗ್ರೆಸ್ಗೆ ನೆನಪಾಗಿದೆ, ಸೊ ಇದೇ ಜಿಲ್ಲಾ ಪಂಚಾಯತಿ ಕಂಟಿನ್ಯೂ ಇರುತ್ತಾ ಹಿಂಗೆ ಅಂತ? ಸ್ವಾಭಾವಿಕವಾಗಿ ಎಲ್ಲರೂ ಕೇಳಂತ ತಪ್ಪೇನಿಲ್ಲ. ಈಗ ನನಗೆ ಒಂದು ಓಬಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಇದರಲ್ಲಿ ಸ್ವಲ್ಪ ಒಂದು ಬಂದು ಮತ್ತೆ ಇದರಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ನಮ್ಮ ಆಸೆ ತರ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಕೊಟ್ರಿ ಅಂತ ಹೇಳಿದೆ. ಈ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲ್ಲ ಸ್ವಲ್ಪ ಲೋಕಲ್ ಕಾನ್ಸಂಟ್ರೇಟೆಡ್ ಡಿಸಿಷನ್ಸ್ ಆಗೋದ್ರಿಂದ, ಲೋಕಲ್ ಕ್ಷೇತ್ರವಾರು ಜಿಲ್ಲಾವಾರು ಆಗೋದ್ರಿಂದ ಅದನ್ನು ಕೂಡ ಅಲ್ಲೂ ಲೆಕ್ಕಾಚಾರ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಆದ್ರೆ ಏನಂದ್ರೆ ಕಾಂಗ್ರೆಸ್ ಯಾವಾಗಲೂ ಕೂಡ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಸಮಾನತೆಯನ್ನ ಕಾಪಾಡ್ಕೊಂಡು ಬರ್ಬೇಕು ಸ್ವಭಾವ ಇದೆ. ಅದರಲ್ಲಿ ಸಮಾನತೆ ಮೂಲಕ ಓಬಿಸಿ ಅವ್ರಿಗೆ ಹೆಚ್ಚು ಕೊಡಿ ಅಂತ ಹೇಳಿ ಒತ್ತನ್ನ ನಾನು ಕೊಟ್ಟೆ ಕೊಡ್ತೀನಿ. ನಾವೆಲ್ಲ ಹೇಳ್ತಾ ಇದ್ದೀನಿ, ನಾನು ಅಧಿಕಾರ ಬಂದ ಮೇಲೂ ನಾನು ಜವಾಬ್ದಾರಿ ತಗೊಳ್ತೀನಿ. ವೆದರ್ ಆಮ್ ದೇರ್ ಆಸ್ ಓಬಿಸಿ ಪ್ರೆಸಿಡೆಂಟ್ ಆರ್ ನಾಟ್, ಅದನ್ನ ನಾನು ಸುರ್ಜೇವಾಲಾ ಸಾಹೇಬ್ಗೂ ಹೇಳಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ಗೂ ಹೇಳಿದ್ದೀನಿ, ಡಿ ಕೆ ಶಿವಕುಮಾರ್ ಸಾಹೇಬ್ಗೂ ಹೇಳಿದ್ದೀನಿ, ಸರ್ ನಿಮಗೆ ಇಲ್ಲಿ ಸಮಾಧಾನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಧಿಕಾರದಲ್ಲಿ ಕೊಟ್ಟರೆ ಏನಾಗುತ್ತೆ, ಮುಂದೆ ನಮಗೆ ಭವಿಷ್ಯಕ್ಕೆ ಫ್ಯೂಚರಿಗೆ ಪಾರ್ಟಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಒಪ್ಕೊಂಡಿದ್ದ. ಅದು ಮುಂದೆ ನೋಡೋಣ, ನೀನೇ ಪ್ರಶ್ನೆ ಹಾಕ್ಬಿಟ್ರೆ ನೋಡಿ ನಮ್ಮ ದೇಶ ಎಲ್ಲಿಗೂ ನಿಂತಿದೆ ಅಂತ ಹೇಳಿ. ನೀವು ನಿಮ್ ಬಾಯಲ್ಲಿ ಪ್ರಶ್ನೆನೆ ಬರಬಾರ್ದಾಗಿತ್ತು. ನಿಮ್ ಬಾಯಲ್ಲಿ ಏನಂತ ಬರ್ಬೇಕಾಗಿತ್ತು, ಸರ್ ಬಿಜೆಪಿ ಅವರು ಅಭಿವೃದ್ಧಿ ಮಾಡಿದಾರೆ ನೀವೇನ್ ಮಾಡಿದಿರಿ ಅಂತ ಕೇಳ್ಬೇಕಾಗಿತ್ತು. ನೀವ್ ಎಂತ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂದ್ರೆ ಇದ್ರಂತ ದುರಂತ ಯಾರು ಇಲ್ಲ, ಯಾಕೆಂದ್ರೆ ನಿಮ್ ಮನಸ್ಥಿತಿನೂ ಬಿಜೆಪಿ ಅವರು ಎಲ್ಲಿ ತಂದಿದ್ದಾರೆ ಅಂತ ಹೇಳಿ. ನೀವು ಇನ್ಮೇಲೆ ಬದಲಾವಣೆ ನಮ್ಮ ಪರವಾಗ ಜಾಸ್ತಿ ಬರೋದ್ಬಿಡ್ರಿ, ಎಲ್ಲ ಸರಿಯಾಗುತ್ತೆ. ನಾನು ಇದಕ್ಕೆ ಉತ್ತರ ಒಂದು ಕೊಡ್ತಿಲ್ಲ ನಿಮಗೆ. ಪರೇಶ್ ಬೇಸ್ತ ತೀರ್ಕೊಂಡು ಐ ತಿಂಕ್ ಬೆಸ್ಟ್ ಕಮ್ಯುನಿಟಿ ಶರ್ಲ ಸಿ, ಅದು ಆ ತಂದೆ ತಾಯಿಗೆ ಆ ಮಗನ ಲಾಸ್ ಏನಿದೆ, ದೇವ್ರು ಬಂದ್ರೂ ಸರಿ ಮಾಡಕ್ಕಾಗಲ್ಲ, ಸಮಾಧಾನ ಕೊಡೋಕ್ಕಾಗಲ್ಲ. ಆದ್ರೆ 2018 ಒಂದು ವರ್ಡ್ ಯೂಸ್ ಮಾಡಿದೆ ನಾನು ಬೀದರ್ಲ್ಲಿ, ಏನ್ ಸರ್ ಬಹಳ ಸ್ಟ್ರಾಂಗ್ ವರ್ಡ್ ಯೂಸ್ ಮಾಡಿದ್ರಿ ನಾ ಲಾಯಕ್ ಯಾರಿಗೆ, ನವೀನ್ ಕಟೀಲ್ ಅವ್ರಿಗೆ. ನಾನು ಯೂಶ್ವಲಿ ಬಹಳ ಜವಾಬ್ದಾರಿತ್ವಾಗ ಹೇಳ್ತೀನಿ, ನೀವೇ ಹೇಳಿ, ಅಭಿವೃದ್ಧಿ ಮೇಲೆ ಕೇಳಬೇಡಿ, ಒಂದು ಭಾವನಾತ್ಮಕ ಮೇಲೆ ಕೇಳಿ ಅಂದ್ರೆ ಇವ್ರನ್ನ ನಾ ಲಾಯಕ್ ಅಂತೀರ ಏನಂತೀರ ಅಂತ ಹೇಳಿ ಅವ್ರಿಗೆ ಕೇಳಿದೆ. ಅವ್ರು ನಾನು ಹೇಳಿ ತಪ್ಪು ಅಂದ್ರೆ ಅವ್ರ ಕರ್ಮಿ ಸನ್ಮಾನ ಮಾಡಿ ಅಂತ ನೀವೇ ಒಪ್ಕೊಳ್ತೀರಿ ಹೇಳಿ. ದಿಸ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್. ಪ್ರವೀಣ್ ಕಟ್ ನೆಟ್ಟೂರು ತೀರ್ಕೊಂಡ್ಮೇಲೆ ಪಾಪ ಒಂದು ಒಂದು ಮನೆ ಅವ್ರು ಬಿಲವ ಸಮಾಜದವ್ರು, ನನ್ಗೆ ಹೇಳಕ್ ಒಂಥರ ಅಸಹ್ಯ ಆಗುತ್ತೆ ಅದು ಬರೆಯಕ್ಕೂ ಬೇಡಿ. ಆದ್ರೆ ಒಬ್ಬ ಬಡವ ಯಾವ ಸಮಾಜದವ್ರನ್ನೆಲ್ಲ ಅವ್ನ ಮನೆ ಕಟ್ಕೊಂಡ್ರೆ ಅವ್ನು ಭಾಳ ಬಂಗಾರ ಆಗುತ್ತೆ. ಆದ್ರೆ ಮನೇನು ಕಟ್ಟಕ್ಕೆ ಒಂದು ಅರ್ಥನ ನಿಲ್ಲಿಸಿ ತಂದೆ ತಾಯಿ ಮಗನ್ ಕಳ್ಕೊಂಡು ಇದೇ ವ್ಯಕ್ತಿಗಳು ಅವನನ್ನ ಯಾರು ಕಷ್ಟಪಟ್ಟು ಅವ್ರನ್ನ ಅಧಿಕಾರದಲ್ಲಿ ಕೂರಿಸಿದ್ರಲ್ಲ, ಆ ಅಧಿಕಾರದಲ್ಲಿ ಇರೋರಿಗೆ ಯಾಕೆ ಸುಖದ ಕಳಿಸಿದಾರ. ಅವತ್ತು ಕಾಂಗ್ರೆಸ್ ಒಬ್ರು ಇರಲಿಲ್ಲ ಅಲ್ಲಿ. ಅಂದ್ರೆ ಬಿಜೆಪಿಯ ಪಾಪದ ಕೊಡ ಇಂಥ ಕೆಲಸವನ್ನ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದಾರೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಹಿಂದುತ್ವ ಅಜೆಂಡಾ ಟ್ರೈ ಮಾಡ್ತಾ ಇದ್ದಾರೆ. ದೇ ವಿಲ್ ನಾಟ್ ಬಿ ಸಕ್ಸಸ್ಫುಲ್ ದಿಸ್ ಟೈಮ್, ಇಟ್ ವಿಲ್ ನೆವರ್ ಬಿ ಅಂಡ್ ಇಟ್ ಶುಡ್ ಬಿ. ಯಾವುದೇ ಪಕ್ಷದವರಾಗಿ ಭಾವನಾತ್ಮಕ ಮಾಡಬಾರ್ದು, ಜನರು ವಿಶ್ವಾಸದ ಮೇಲೆ ಹೋಗ್ಬೇಕು. ಅದನ್ನ ಆಚೆ ತರಬೇಕು, ಅದನ್ನ ಮಿಸ್ಯೂಸ್ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಬಂಗಾರಪ್ಪಜಿಯವರು ಬಿಜೆಪಿ ಆ ಸಂದರ್ಭದಲ್ಲಿ ಅದೆಲ್ಲ ಸ್ವೀಪ್ ಆಯಿತು. ಇಡೀ ರಾಜ್ಯದಲ್ಲೂ ಕೂಡ 32 ಒಂದು 82 ಬಂದು ಬಿಜೆಪಿ ಒಂದು ಕಡೆಗೆ. ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಎಲೆಕ್ಷನ್ ಅಲ್ಲಿ ನಿಂತಿದ್ದ, ಆ ಎಲೆಕ್ಷನ್ ನಾನು ಸೋತೆ ಬಿಜೆಪಿ ಇಂದಲೇ ನಿಂತಿದ್ದೆ. ಆದ್ರೆ ಕೇವಲ 9 ಫಾದರ್ ಬಂದ್ಬಿಡ್ತಾರೆ ಬಂಗಾರಪ್ಪ ಅವರು. ಬಿಜೆಪಿ ಬಿಟ್ಟು ಸಮಾಜವಾದ ಪಾರ್ಟಿ ಬಂದು ಗೆಲ್ತಾರೆ MPಯಲ್ಲಿ. ಅಂದ್ರೆ ಅವ್ರು ಏನೋ ಒಂದು ವಾಜಪೇಯಿ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಸರಿ ಇಲ್ಲ ವಾತಾವರಣ ಅಂದ ಮೇಲೆ ಅವರು ವಾಪಸ್ ಅಲ್ಲ ಸಮಾಜವಾದ ಪಾರ್ಟಿಗೆ ಹೋಗ್ತಾರೆ ಅಂದ್ರೆ ಅಲ್ಲಿ ಬಂದ್ರು. ಆದ್ರೆ ಇವ್ರಿಗೆ ಅಧಿಕಾರ ಸಿಕ್ಕ ತಕ್ಷಣ ಅಧಿಕಾರವನ್ನು ಈ ತರದಲ್ಲಿ ದುರ್ಬಳಕೆ ಮಾಡ್ಕೊಂಡ್ರೆ ಅವ್ರು ಸಕ್ಸಸ್ ಆಗೋದು. ಅವ್ರಿಗೆ ಆಸೆ ಆಕಾಂಕ್ಷೆಗಳನ್ನ ಭಾವನಾತ್ಮಕ ಒಂದು
ವಿಚಾರಗಳನ್ನ ಹೋಗ್ತಕ್ಕಂಥದ್ದು ಅವ್ರು ತೋರ್ತಾ ಇದ್ದಾರೆ. ಟಿಫಿನ್ ಮಾಡಿದ್ದ ಸರ್ ಬೆಳಿಗ್ಗೆ, ಅದ್ರ ಬಗ್ಗೆ ಏನಂತೆ ಸರ್? ಈಗ ಎಷ್ಟು ಜನರಿಗೆ ಮನೆ ಕೊಟ್ಟಾರಲ್ಲ ಆ ಲೆಕ್ಕ ಇಟ್ಕೊಂಡು ಅವ್ರ ಜೊತೆಗೂ ಹೋಗ್ಲಿ, ಇಲ್ಲಾಂದ್ರೆ ಆ ಅರ್ಜಿ ಹಾಕಿರಲ್ಲ ಆಶ್ರಯ ಮನೆಗಳಿಗೆ. ಅವ್ರ ಜೊತೆನೇ ಇವ್ರು ಮಾಡೋದು ಒಳ್ಳೇದು, ಯಾಕೆಂದ್ರೆ ಅದು ಲೆಕ್ಕನೇ ಸಿಗಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ಇದನ್ನು ಮಾಡಲು ಒಳ್ಳೇದು, ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಚುನಾವಣೆ ಹತ್ರ ಇದೆ. ಅದಕ್ಕೋಸ್ಕರ ಎಷ್ಟು ವರ್ಷ ಆಯಿತು ಬೊಮ್ಮಾಯಿ ಅವರು ಸಿ ಎಂ ಆಗಿ, ಇಷ್ಟೊಳಗೆ ಮಾಡಬೇಕಾಗಿತ್ತು ಇಂಥ ಕೆಲಸಗಳನ್ನ. ಅವರು ಮನುಷ್ಯರಾಗಿ ಆ ಭಾವನೆ ಮೇಲೆ ನೀವು ಕೇಳಿರ್ತೀರ ಅಲ್ವಾ, ಆ ಭಾವನೆ ಮೇಲೆ ಅದೆಲ್ಲ ನ್ಯೂಟ್ರಲ್ ತರಬೇಕಂತ, ಲೆವೆಲಿಗೆ ತರಬೇಕು. ಇಂಥದ್ದು ಕೆಲಸ ಮಾಡಿ ಅಂಥ ಕೆಲಸ ಈಗ ಅವ್ರು ಕೇಳಿದ್ರಲ್ಲ, ಇಲ್ಲ ಭಾವನಾತ್ಮಕ ಭಾವನಾತ್ಮಕ ಇದನ್ನ ಚುನಾವಣೆಗೋಸ್ಕರ ಮತ್ತೆ ನೀವು ತಗೊಳ್ಳೋದಾದ್ರೆ ಅದು ತಪ್ಪಾಗ್ತದೆ. ಅದು ನಾನು ಹೇಳೋದು, ನಾನು ತಿಳಿಸಿ ಎಕ್ಸೆಪ್ಟ್ ನಾನೇನು ಅವ್ರು ಹೇಳೋದೆಲ್ಲ ನಾನು ನೋಡಿ ಅದನ್ನ ನೀವು ಆ ಪ್ರಶ್ನೆನ ಆ ಥರ ತಗೊಳ್ಳೋದು ನಾನೇನು ಪಿಕ್ಚರೇನು ತೆಗಿತಾ ಇಲ್ಲ. ಇಲ್ಲಿ ನಾನು ಒಂದು ಪಕ್ಷದ ಅವರು ಒಂದು ಪಕ್ಷದಲ್ಲಿ ಅಭ್ಯರ್ಥಿ ಅಂತ ನಾನು ಕಾಂಗ್ರೆಸ್ ಪಕ್ಷದಿಂದ ನಾನು ಅರ್ಜಿ ಹಾಕಿದ್ದೀನಿ, ನನಗೆ ಕೊಡ್ತಾರೆ ಅಂತ ವಿಶ್ವಾಸ ಇದೆ, ನಾನು ಇಟ್ಕೊಳ್ತೀನಿ ಅಷ್ಟೇ. ಅದು ನಿಮ್ಮ ಇದೇನಾಗ್ತದೆ ಬಹಳ ಡೈವರ್ಟ್ ಆಗ್ಬಿಡುತ್ತೆ, ಆ ಥರ ನೀವು ಬರೆಯೋಕ್ಕೆ ಹೋಗ್ಬೇಡಿ, ಆ ಥರ ಇಲ್ಲ. ನಮ್ಮನೆ ಪಂಚಾಯತಿ ನಮ್ಮ ಅಪ್ಪ ಅವ್ರು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಸೋದರ ಸವಾಲು ಬಂದು ಈ ಅಭ್ಯರ್ಥಿ ಬಗ್ಗೆ ಬರೆಯೋದು ಒಳ್ಳೇದು ಅಂತೇಳಿ ನಾನು ಪರ್ಸನಲ್ಲಾಗಿ ನಿಮಗೆ ಹೇಳಿ. ಅಲ್ಲ ಅವರಾದ್ರೆ ಸೋದರು ಅಂತೇಳಿ ಹೇಳ್ಕೋಬೇಡಿ, ಅದನ್ನು ನಮ್ಮ ತಂದೆಯವರಾಗಲೇ ನಮ್ಮನೆ ಪಂಚಾಯತಿ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನು ಬದಲಾವಣೆ ಮಾಡೋದಕ್ಕೆ ನಿಮ್ಮ ಕೇಳಿ ತಿನ್ ಕೊಡೋದಕ್ಕೆ ಕಷ್ಟ ಆಗ್ತದೆ ನನಗೆ, ಅದಕ್ಕೆ ಅದು ಸ್ವಲ್ಪ ಈ ಸೋದರ ಸವಾಲು ಇವೆಲ್ಲ ಇರ್ತದಲ್ಲ ಅದನ್ನು ಹಾಕ್ಬೇಡಿ, ಯಾಕೆಂದ್ರೆ ಅದು ಬಂಗಾರಪ್ಪಜಿಯವರ ಅಭಿಮಾನಿಗಳಿಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ತದೆ. ಆ ಇದ್ರ ಮೇಲೆ ನಾನು ಕೇಳ್ಕೊಳ್ಳೋದು, ಯಾಕೆಂದ್ರೆ ಅವ್ರ ಹೆಸರಲ್ಲಿ ನಾನು ಇದ್ದೀನಿ, ಅವ್ರು ಅಲ್ಲಿದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದೇನು ಭಾಳ ದೊಡ್ಡ ವಿಚಾರ, ಅವ್ರ ಪಕ್ಷದಲ್ಲಿ ಅವ್ರು ಸೀಟ್ ಕೊಟ್ಕೊಡ್ತಾರೆ, ನಮ್ಮ ಪಕ್ಷದಲ್ಲಿ ನಮಗೆ ಕೊಡ್ತಾರೆ, ನಾನು ಅರ್ಜಿ ಹಾಕ್ತೀನಿ. ಇಷ್ಟು ಮಾತ್ರ ನಾನು ಹೇಳ್ಬೋದು. ಸರ್ವೇ ಹೇಳ್ತಾ ಇದ್ದಾರೆ ಬಹುಶಃ ಈ ಸರಿನೂ ಮತ್ತೆ ಪಾರ್ಲಿಮೆಂಟ್ ಆಗ್ಬೋದು, ಅವ್ರಿಗೆ ಅಸೆಂಬ್ಲಿ ಆಗ್ಬೋದು, ಯಾರು ಅಧಿಕಾರ ಕಾಂಗ್ರೆಸ್ ಕೊಡೋದಿಲ್ಲ ಬಂದು ಅಂತ ಹೇಳಿದೆ. ನಂದು ಪ್ರಶ್ನೆ ಐ ಡೋಂಟ್ ಥಿಂಕ್, ನಾನು ಮೊನ್ನೆನೂ ಕೂಡ ಒಂದು ಸರ್ವೆಯಲ್ಲಿ ಕಾಂಗ್ರೆಸ್ಸಿಗೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಅಂತ ಈ ಸರ್ವೆಯಲ್ಲಿ ನಮಗೂ ಕೂಡ ಬರುತ್ತೆ. ಐ ಡೋಂಟ್ ಥಿಂಕ್ ಹಂಗ ಇದು ಬರುತ್ತೆ ಅಂತ ಹೇಳಿದ್ರೆ ವಾತಾವರಣ ಕಾಣಿಸಲ್ಲ. ಜನರು ಈ ರಾಜ್ಯದ ಜನರು ಈ ಹಂಗ ಅಸೆಂಬ್ಲಿಯಲ್ಲಿ ಏನೇನು ಅನಾಹುತಗಳು ಆಗ್ತವೆ ಅಂತ ಅವರೇ ಅನುಭವಿಸ್ಬಿಟ್ಟಿದ್ದಾರೆ. ಈಗ ಈಗ ಉದಾಹರಣೆ 2018 ನಾವು 2023 ಅಂತ ಆಗಿರ್ತಕ್ಕಂಥ ಬದಲಾವಣೆ, 17 ಜನರು ಯಾವ ರೀತಿ ಬದಲಾವಣೆಯನ್ನು ಮಾಡಿದ್ರು ಅಧಿಕಾರಕ್ಕೋಸ್ಕರ ಇದೆಲ್ಲ ಬಂದು ಆಮೇಲೆ ಅಧಿಕಾರ ಕೊಟ್ಟ ಮೇಲೆ ಯಾವ ರೀತಿ ಜನರು ಸಫರ್ ಮಾಡಿದಾರೆ ನೋಡಿದಾಗ ಜನರು ಆ ಥರ ತೀರ್ಮಾನ ಮಾಡಲ್ಲ ಅಂತ ನಿಮಗೆ ವಿಶ್ವಾಸ ಇದೆ. ಇಲ್ಲ ನಾನು ಅದೇ ಫಸ್ಟ್ ನಾನೇ ಕಮಿಟ್ ಆದರೆ ನಾನೊಂದು ಪತ್ರವನ್ನು ಕೂಡ ಅಫಿಷಿಯಲ್ ಆಗಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರಿಂದ ಮೋದಿ ಮಾತಾಡಿ ವಾಪಸ್ ಬಂದು 20 ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ಲ ನಾಯಕರಿಗೆ ಹಿಂದೆ ಮಾತಾಡಬೇಡಿ ಪ್ಲೀಸ್, ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಗೆಲ್ಲುವ ಮಾನದಂಡ ಇಟ್ಕೊಂಡು 55% ಮತದಾರರು ಇರೋದ್ರಿಂದ ಅಷ್ಟೊಂದು ಪರ್ಸೆಂಟೇಜ್ ನಾವು ರೀಚ್ ಮಾಡಿಲ್ಲ ಯಾವತ್ತೂ ಕೂಡ. ದಯವಿಟ್ಟು ಅಷ್ಟು ರೀಚ್ ಆಗಬೇಕು ಅಂತ ಹೇಳಲ್ಲ, ಅಟ್ಲೀಸ್ಟ್ ಈ ಸತಿ ಮಾತ್ರ ಇಷ್ಟು ವರ್ಷಕ್ಕೆ ಈ ಸತಿ ಜಾಸ್ತಿ ಇರುತ್ತೆ ಅಂತ ಹೇಳಿ ವಿಶ್ವಾಸ ನನಗಿದೆ. ಆದರೆ ಗೆಲ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನಾವು ಗೆಲ್ಲೇ ಇಲ್ಲ ಅಂತ ಹೇಳಿಬಿಟ್ರೆ ನಾವು ದಡ ಸೇರೋಕ್ಕಾಗಲ್ಲ, ನಾವು ವಿ ಕಾಂಟ್ ಡೆಲಿವರ್. ಒಂದು ಈ ಆಶ್ರಯ ಮನೆಗಳೆಲ್ಲ ಗ್ರಾಮ ಪಂಚಾಯತಿಗಳು ಕೊಟ್ಟಿಲ್ಲ, ಇವರು ಆ ಥರ ಕಾರ್ಯಕ್ರಮಗಳನ್ನು ನಾವು ನಡೆಸಬೇಕಂದ್ರೆ ಅಧಿಕಾರಕ್ಕೆ ಬರಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ. ಆಮೇಲೆ ಸೋ ಮೆನಿ ವೇಸ್ ಬೇಕಾದಷ್ಟು ಅಧಿಕಾರನ ಹಂಚ್ತಕ್ಕಂಥ ಆ ಜವಾಬ್ದಾರಿ ನಾನು ತಗೊಳ್ತೀನಿ.